ಸಿಲಿಕಾನ್ ಸಿಟಿ ಜನತೆಗೆ ಚಿರತೆಗಳದ್ದೇ ದೊಡ್ಡ ಮಟ್ಟದ ಟೆನ್ಷನ್ ಯಾಕಂದ್ರೆ ತುರಹಳ್ಳಿ ಅರಣ್ಯ ಪ್ರದೇಶದ ಸುತ್ತಲೂ ಕೂಡ ಚಿರತೆ ಆತಂಕ ಈಗ ಜಾಸ್ತಿ ಆಗ್ತಾ ಇದೆ। ಸಿಲಿಕಾನ್ ಸಿಟಿ ಜನರಿಗೆ ಬೇರೆಯವರಿಗೆ ಸಿಲಿಕಾನ್ ಸಿಟಿ ಜನರನ್ನ ನೋಡಿದ್ರೆ ಟೆನ್ಷನ್ ಆಗ್ತಾ ಇತ್ತು, ಆದರೆ ಈಗ ಸಿಲಿಕಾನ್ ಸಿಟಿ ಜನರಿಗೆನೇ ಟೆನ್ಷನ್ ಆಗಿದೆ ಚಿರತೆಗಳಿಂದ। ಪ್ರತ್ಯಕ್ಷವಾಗಿ 48 ಗಂಟೆ ಕಳೆದರೂ ಕೂಡ ಇನ್ನೂ ಚಿರತೆ ಪತ್ತೆಯಾಗಿಲ್ಲ। ಸತತ 2 ದಿನಗಳಿಂದ ಅಲ್ಲಿನ ಸ್ಥಳೀಯರು ಆತಂಕದಲ್ಲೇ ಓಡಾಡ್ತಾ ಇದ್ದಾರೆ। ಇದು ಸುಮ್ಮನೆ ಇರುವಂತ ವಿಚಾರ ಅಲ್ಲ। ಬೋನ್ ಇಟ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಸೈಲೆಂಟ್ ಆಗಿಬಿಟ್ರಾ, ಯಾವಾಗ ಬೇಕೋ ಬಂದು ಬೋನ್ ಒಳಗೆ ಸೇರ್ಕೊಳ್ಳಿ ಅಂತ। ತುರಹಳ್ಳಿ ಅರಣ್ಯದಲ್ಲಿ 4 ಚಿರತೆಗಳಿವೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ। ಶಾಲಾ ಕಾಲೇಜು ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ ಕೂಡ ಆತಂಕ ಇದೆ, ಹೋಗಲೇಬೇಕು, ಹೋಗದೆ ಮನೆಯಲ್ಲಿರಕ್ಕೂ ಆಗ್ತಾ ಇಲ್ಲ। ವಾಕಿಂಗ್ ಜಾಗಿಂಗ್ಗೆ ತುರಹಳ್ಳಿ ಅರಣ್ಯದ ಕಡೆಗೆ ಹೋಗ್ತಾ ಇದ್ದಂಥ ಜನ ಇವತ್ತು ಯಾರು ಆ ಕಡೆ ಸುಳಿತಾಡ್ತಾ ಇಲ್ಲ। ಆತಂಕದಲ್ಲೇ ತುರಹಳ್ಳಿ ಸುತ್ತಮುತ್ತಲಿನ ಜನ ದಿನವನ್ನ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಮಾಡಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇದ್ದಾರೆ। ಚಿರತೆ ಪ್ರತ್ಯಕ್ಷವಾಗಿ 48 ಗಂಟೆ ಕಳೆದರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ। ಬೋನ್ ಇಟ್ಟು ಸೈಲೆಂಟ್ ಆಗ್ಬಿಟ್ರಾ ಅರಣ್ಯ ಅಧಿಕಾರಿಗಳು ಅನ್ನುವಂಥ ಅನುಮಾನ ಕಾಡ್ತಾ ಇದೆ, ಯಾವಾಗ ಬೇಕೋ ಬಂದು ಬೋನಲ್ಲಿ ಬೀಳಲಿ ಅಂತ ಸುಮ್ಮನಾಗ್ಬಿಟ್ರಾ ಅಂತ। ಒಂದು ಚಿರತೆ ಇದ್ರೇ ಓಡೋದಕ್ಕೆ ಭಯ ಆಗುತ್ತೆ ಅಂತಂದ್ರೆ 4 ಚಿರತೆ ಇದ್ದಾವೆ ಅಂತಂದ್ರೆ ಮೊದಲು ಚಿರತೆ ಹಾವಳಿ ಕಾಡು ಪಕ್ಕದಲ್ಲಿ ಆಗ್ತಾ ಇತ್ತು, ಇವಾಗ ಬೆಂಗಳೂರಲ್ಲಿ ಆಗ್ತಾ ಇದೆ। ಚಿರತೆ ಬೇಟೆ ಆಡೋದಕ್ಕೆ ಅಗತ್ಯ ಸೂಚನೆಯನ್ನು ನೀಡಿದ್ದೇನೆ, ಆದಷ್ಟು ಬೇಗ ಚಿರತೆ ಹಿಡಿದು ಕಾಡಿಗೆ ಬಿಡೋದಕ್ಕೆ ಸೂಚಿಸಲಾಗಿದೆ ಅಂತ ಬೆಂಗಳೂರಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಿಯಾಕ್ಟ್ ಮಾಡಿದ್ದಾರೆ। ಚಿರತೆ ಹಾವಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಘೋಷಿಸಲಾಗುತ್ತೆ, ತಲಾ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಸಿಎಂ ಬೊಮ್ಮಾಯಿ। ಚಿರತೆ ಹಾವಳಿಯಿಂದ ಮೃತಪಟ್ಟ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಮುಖ್ಯಮಂತ್ರಿಗಳು। ಚಿರತೆ ಹಾವಳಿ ಕಾಡು ಪಕ್ಕದಲ್ಲಿ ಆಗ್ತಾ ಇತ್ತು, ಈಗ ಬೆಂಗಳೂರಲ್ಲಿ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ಮಾತು ಹೇಳ್ತೀನಿ, ಬೆಂಗಳೂರನ್ನ ಕಾಡಿನ ತನಕ ವಿಸ್ತರಿಸಿರೋದು ಇದಕ್ಕೆ ಕಾರಣ। ಕಾಡು ಪಕ್ಕದಲ್ಲಿ ಹೋಗಿ ನಾಡನ್ನು ಕಟ್ಟಿದ್ರೆ ಪ್ರಾಣಿಗಳು ಅವಕ್ಕೇನು ಗೊತ್ತಾಗುತ್ತವೋ ಕಾಡು ಜಾಗ ನಾಡು ಮಾಡಿದರೆ ನಾನು ಹೋಗಬಾರ್ದು ಅಂತ। ಆದಷ್ಟು ಬೇಗ ಚಿರತೆ ಹಿಡಿದು ಕಾಡಿಗೆ ಬಿಡೋದಕ್ಕೆ ಸೂಚಿಸಲಾಗಿದೆ, ಎಷ್ಟು ಬೇಗ ಹಿಡಿತಾರೋ ಗೊತ್ತಿಲ್ಲ। ಅರಣ್ಯ ಇಲಾಖೆಯಿಂದ ಯಾರು ಕೂಡ ಮಾಹಿತಿ ಕೊಟ್ಟಿಲ್ಲ, ಅಟ್ಲೀಸ್ಟ್ ಒಬ್ಬ ಕಮಿಷನರ್ ಅಂತ ಇರ್ತಾರೆ, ಆಯುಕ್ತರಿರ್ತಾರೆ, ಸಚಿವರಿಲ್ಲ ಅಂದರೆ ಆಯುಕ್ತರಾದರೂ ಇರಬೇಕು, ಅವರಾದರೂ ಮಾಹಿತಿಯನ್ನು ನೀಡಬೇಕು, ಇಲ್ಲ DCFಗಳಿರ್ತಾರೆ ಅವರಾದರೂ ಮಾಹಿತಿಯನ್ನು ನೀಡಬೇಕು, ಇನ್ನು ಯಾವುದೇ ರೀತಿಯಾದಂತಹ ಮಾಹಿತಿ ಲಭಿಸಿಲ್ಲ। ಪ್ರತಿನಿಧಿ ಸ್ವಾತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ। ಸ್ವಾತಿ, ಚಿರತೆ ಪ್ರತ್ಯಕ್ಷ ಆಗಿ 48 ಗಂಟೆ ಕಳೆದಿದ್ರು ಕೂಡ ಇನ್ನೂ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ, ಪತ್ತೆ ಆಗಿಲ್ಲ, ಅದು ಎಲ್ಲಿ ಕಾಣಿಸ್ಕೊಳ್ತಾ ಇದೆ, ಎಲ್ಲಿ ಓಡಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭಿಸಿಲ್ಲ। ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಯಾವಾಗ ಬೇಕಾದ್ರೂ ಬಂದು ಬೋನೊಳಗೆ ಬೀಳಲಿ ಅಂತ ಸೈಲೆಂಟ್ ಆಗಿಬಿಟ್ರು, ಇಲ್ಲ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಯಾವಾಗ ನಡೆಸ್ತಾರೆ ಸ್ವಾತಿ? ಸಿಂಧೂರ, ನಾನೀಗ ಸದ್ಯ ತುರಹಳ್ಳಿ ಫಾರೆಸ್ಟ್ ಮೇನ್ ರೋಡ್ನಲ್ಲಿದ್ದೇನೆ। ಸೊ ಈ ಒಂದು ರೋಡ್ ಏನಿದೆ, ಸೊ ಇದು 8ರಿಂದ 10 ಹಳ್ಳಿಗಳಿಗೆ ಕನೆಕ್ಟ್ ಮಾಡುವಂತಹ ಫಾರೆಸ್ಟ್ ರೋಡ್। ಸೊ ಈ ಒಂದು ರೋಡ್ ನಾವೇನು ನೋಡ್ತಿದ್ದೀವಿ, ಸೊ ಇಲ್ಲಿಂದ ಸುಮಾರು 500 ಕಿಲೋಮೀಟ್ರ್ ವ್ಯಾಪ್ತಿ ಪ್ರದೇಶದಲ್ಲಿ ಈ ಒಂದು ಫಾರೆಸ್ಟ್ ಇದೆ। ಸುಮಾರು ಮೈಲಸಂದ್ರ, ಶ್ರೀನಿವಾಸಪುರ, ಕೋಡಿಪಾಳ್ಯ, ಜಟ್ಟಿಗ್ರಹಳ್ಳಿ, ಸೊ ಹೀಗೆ ಒಂದು 8 ಹಳ್ಳಿಗಳು ಈ ಭಾಗದಲ್ಲಿ ಬರುತ್ತೆ। ಸದ್ಯ ಈ ಭಾಗದಲ್ಲಿರುವಂಥ ಜನರಿಗೆ ಎಲ್ರಿಗೂ ಕೂಡ ಒಂದು ಥರ ಭಯನೇ, ಯಾವಾಗ ಚಿರತೆ ಬರುತ್ತೆ ಅಂತ ಹೇಳಿ। ಯಾಕಂದರೆ ಈಗ ನಾವು ಏನು ಓಡಾಡ್ತಾ ಇದ್ದೀವಿ ಅಥವಾ ಕ್ಯಾಮ್ರಾಗೆ ಏನು ದೃಶ್ಯಗಳು ಕಾಣಿಸ್ತಾ ಇದೆ, ಸೊ ಈ ಒಂದು ಭಾಗದಲ್ಲೇ ಚಿರತೆ ಜಿಂಕೆ ಹಾಡಿ ಬಿಟ್ಟು ಹೋದಂತಹ ಪ್ರದೇಶ। ಸೊ ಹೀಗಾಗಿ ಇಲ್ಲಿ ಜನ ಓಡಾಡೋದಕ್ಕೆ ಭಯ ಪಡ್ತಾರೆ। ಈ ಕೆಂಗೇರಿ ಮೂಲಕ ಹಳ್ಳಿಗಳಿಗೆ ಯಾರೆಲ್ಲ ಹೋಗಬೇಕು ಅವರು ಇದೇ ರೋಡಲ್ಲಿ ಹೋಗಬೇಕು। ಸೊ ಇಲ್ಲಿ ನನ್ನ ಬಲಭಾಗದಲ್ಲಿರೋದು ಕೂಡ ಅರಣ್ಯ ಇಲಾಖೆ ಅವರ ಆಫೀಸು। ಸದ್ಯ ನಾನು ಕೆಲವು ಸ್ಥಳೀಯರನ್ನ ಮಾತಾಡಿಸ್ತೀನಿ, ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ। ಸರ್, ಚಿರತೆ ಜಿಂಕೆಯನ್ನು ಬೇಟೆ ಆಡಿದ್ಮೇಲೆ ಸೊ ಇಲ್ಲಿ ಹಳ್ಳಿಯವರ ಜನಜೀವನ ಹೇಗಿದೆ, ಸೊ ಏನು ಟೆನ್ಷನಲ್ಲಿದ್ದಾರೆ, ಹೇಗೆ ಸರ್? ಮೇಡಮ್, ಭಯಭೀತರಾಗಿದ್ದಾರೆ ಮೇಡಮ್। ಏನು ಅಂದರೆ ಮಧ್ಯಾಹ್ನದ ಹೊತ್ತು ಯಾರು ಹೋರಾಡ್ತಿರ್ತಾರೆ ಅನ್ನೋ ನಂಬಿಕೆ ಮೇಲೆ ಎಲ್ಲ ಆಚೆ ಈಚೆ ಬರ್ತಾರೆ, ಅದು ಸಾಮಾನ್ಯ। ಆದರೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ಮಕ್ಕಳು ಸ್ಕೂಲಿಂದ ಬರುವಂತ ಸಂದರ್ಭಗಳು ಸಮಯಗಳಾಗಿರ್ತವೆ. ಇನ್ನು ಗಣಸರುಗಳಾಗಬಹುದು ಹೆಂಗಸರುಗಳಾಗಬಹುದು ಕೆಲಸದಿಂದ ಬರುವಂತ ಸಂದರ್ಭಗಳಾಗಿರ್ತದೆ. ಆ ಸಂದರ್ಭದಲ್ಲಿ ಇದೊಂದು 400 ಮೀಟರ್ ಅಷ್ಟೇ ಮೇಡಮ್, ಇಲ್ಲಿಂದ ಅಲ್ಲಿಗೆ ಹೋದರೆ ಅಲ್ಲೂ ಲೆವೆಟ್ಸ್ ಇದೆ, ಈ ಕಡೆಗೆ ಲೆವೆಟ್ಸ್ ಇದೆ. ಇಲ್ಲಿ ಎರಡೂ ಭಾಗದಲ್ಲೂ ಅರಣ್ಯ ಇಲಾಖೆ ಇರೋದ್ರಿಂದ ಎರಡೂ ಸೈಡು ಇದ್ರ ಮಧ್ಯದಲ್ಲಿ ರಸ್ತೆ ಇಷ್ಟಕ್ಕೆ ಸೇಫ್ಟಿ ಮಾಡಬೇಕು. ಏನು ಬೀದಿ ಲೈಟು ಆಗಿಂದನೂ ಇಲ್ಲ, ಇಂಥ ಸಂದರ್ಭದವರು ಗಮನ ತೊಗೊಂಡು ಬೀದಿ ಲೈಟ್ ಹಾಕಲಿ. ಮತ್ತು ಬಸ್ ಕನ್ವೇಟ್ಸ್ ಅಂತೂ ಸುತ್ತಮುತ್ತ ನೀವು ಹೋಗಿ ವೈಯಕ್ತಿಕವಾಗಿ ಕೇಳಿ ಬಸ್ ಕನ್ವೇಟ್ ಸರಿಯಾಗಿಲ್ಲ, ಬಸ್ಸನ್ನು ಅನುಕೂಲತೆ ಮಾಡಿಕೊಡ್ಬೇಕು. ಚಿರತೆ ಯಾವಾಗ ಜಿಂಕೆಯನ್ನು ಬೇಟೆ ಆಡ್ತು, ಸೊ ಆಗಿಂದ ಅರಣ್ಯ ಅಧಿಕಾರಿಗಳು ಬರ್ತಿದ್ದಾರಾ? ಸೊ ಯಾವ ಥರ ಚಿರತೆನ ಹುಡುಕ್ತಿದ್ದಾರೆ? ಸ್ಥಳ ಪರಿಶೀಲನೆ ನಾವು ನೋಡ್ದಂಗೆ 2-3 ಜನನ ನೋಡಿದ್ದೇವೆ. ಅಧಿಕಾರಿಗಳು ಬಂದು ಕೆಲವರು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿ ಮಾಧ್ಯಮದವರಿಗೆ ಅವ್ರ ಕೈಲಾದಂಥ ಕೆಲವು ವಿಚಾರಗಳನ್ನ ಹೇಳ್ಬಿಟ್ಟು ಹೋಗಿದ್ದಾರೆ. ದಟ್ಟವಾದ ಅರಣ್ಯ ಅಂತ ಹೇಳ್ತಾರೆ, ಸರಿ ಅದು ಒಪ್ಕೊಳ್ಳೋಣ. ಆದರೆ ಸಮಸ್ಯೆ ಬಂದಾಗ ಜನಗಳಿಗೆ ರಕ್ಷಣೆ ಕೊಡಬೇಕಾದ್ದು ಆ ಗಡಿ ಭಾಗದಲ್ಲಿ ಅದು ಅವ್ರವ್ರದ್ದೇ ಆದಂಥ ಕರ್ತವ್ಯ, ಬೇರೆ ಯಾರ್ದು ಅಲ್ಲ. ಇನ್ನೊಬ್ಬರ ಮೇಲೆ ನಾವು ಏನೋ ತಪ್ಪಿನ ವಿಚಾರ ಮಾತಾಡೋಂಥ ವಿಚಾರಗಳು ಕೂಡ ಆಗಬಾರ್ದು. ಅವ್ರು ನಾವು ಕೇಳ ಇಷ್ಟು ದೊಡ್ಡ ಫಾರೆಸ್ಟಲ್ಲಿ, ಸೊ 500 ಕಿಲೋಮೀಟರ್ ವಿಸ್ತೀರ್ಣ ಇರೋ ಫಾರೆಸ್ಟಲ್ಲಿ ಚಿರತೆನ ಹಿಡಿಯೋಕ್ಕೆ ಅಂತ ಹೇಳಿ 2 ಬೋನ್ ಇಟ್ಟಿದ್ದಾರೆ. ಸೊ ಅದು ಸಾಕಾಗುತ್ತೆ ಅನ್ಸುತ್ತಾ ಸರ್? ಮತ್ತೆ ಇನ್ನೂ ಹೆಚ್ಚು ಅರಣ್ಯ ಅಧಿಕಾರಿಗಳನ್ನ ಇಲ್ಲಿ ಹಾಕಬೇಕು ಅನ್ಸುತ್ತೆ ಮೇಡಮ್. ಇಲ್ಲಿ ನಡೆದಿರೋದು 500 ಕಿಲೋಮೀಟರ್ ವ್ಯಾಪ್ತಿ ವಿಚಾರಕ್ಕೆ ಕೇಳೋದಕ್ಕಿಂತ ಅರಣ್ಯ ಇಲಾಖೆ 500 ಕಿಲೋಮೀಟರ್. ಆದರೆ ಈ ಜಟಗರಹಳ್ಳಿ, ಚಿಕ್ಕೇಗೌಡನಪಾಳ್ಯ ಈ ಥರ ಸಮೀಪ ಇರುವಂಥ ಅರಣ್ಯ ಪ್ರದೇಶಕ್ಕೆ ಇಲ್ಲಿ ಕಂಡಿರೋದ್ರಿಂದ ಇಲ್ಲಿ ಏನು ಬೇಕೋ ವ್ಯವಸ್ಥೆ ಮಾಡಬೇಕು. ಎಲ್ಲಿ ಸಮಸ್ಯೆ ಬಂದಿದ್ರೆ ಅಲ್ಲಿ ನೋಡಲಿ, ಅದು ಇಂಪಾರ್ಟೆಂಟು. ಸಮಸ್ಯೆ ಇಲ್ದ ಕಡೆಗೆ ಎಲ್ಲೆಲ್ಲ ಹೋದರೆ ಏನು ಪ್ರಯೋಜನ ಇಲ್ಲ. ಸದ್ಯ ಇದಿಷ್ಟು ಸ್ಥಳೀಯರ ಮಾತು ಸಿಂಧೂರ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.